ಸ್ನೇಹಿತರೆ, ಇವರ ಹೆಸರು ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅಂತ. 2008 ನವೆಂಬರ್ 26 ಮುಂಬೈನ ತಾಜ್ ಹೋಟೆಲ್ ಮೇಲೆ ದಾಳಿ ನಡೆಸಿದ ಭಯೋತ್ಪಾದಕರ ವಿರುದ್ಧ ಹೋರಾಡುತ್ತಲೇ ಹುತಾತ್ಮರಾದ ವೀರಸೇನಾನಿ. ಇವರು ಕೇರಳದ ಕಲ್ಲಿಕೋಟೆ ಜಿಲ್ಲೆಯ ಚೌಣೂರು ಎಂಬಲ್ಲಿ 15 ಮಾರ್ಚ್ 1977 ಜನಿಸುತ್ತಾರೆ. ಇವರ ತಂದೆ ಒಬ್ಬ ನಿವೃತ್ತ ಇಸ್ರೋ ಅಧಿಕಾರಿ ಮತ್ತು ತಾಯಿ ಧನಲಕ್ಷ್ಮಿ ಉನ್ನಿಕೃಷ್ಣನ್. ಈ ದಂಪತಿಗಳಿಗೆ ಸಂದೀಪ್ ಒಬ್ಬನೇ ಮಗ ಆಗಿರ್ತಾರೆ. 26 ನವೆಂಬರ್ 2008 ಮುಂಬೈನ ಗೇಟ್ವೇ ಆಫ್ ಇಂಡಿಯಾ ಸಮೀಪದ ತಾಜ್ ಹೋಟೆಲ್ ಮೇಲೆ ಪಾಕಿಸ್ತಾನದ ಭಯೋತ್ಪಾದಕರು ದಾಳಿ ನಡೆಸಿರುತ್ತಾರೆ. ಈ ಘಟನೆಯಲ್ಲಿ 164 ಜನರು ಮೃತಪಟ್ಟಿರುತ್ತಾರೆ. ಈ ಘಟನೆಯ ನಂತರ ದಾಳಿಯನ್ನು ನಿಯಂತ್ರಿಸಲು ರಾಷ್ಟ್ರೀಯ ಭದ್ರತಾ ದಳದ ಮೇಜರ್ ಆಗಿದ್ದ ಸಂದೀಪ್ ಮತ್ತು ತಂಡದೊಂದಿಗೆ ಮುಂಬೈಗೆ ಬಂದು ಉಗ್ರರಿದ್ದ ಹೋಟೆಲ್ನೊಳಗೆ ನುಗ್ಗಲು ಹೋಟೆಲ್ನ ರೆಡಿ ಮಾಡ್ತಾರೆ. ಹೋಟೆಲ್ನ ಒಳಗೆ ನುಗ್ಗಿದ ಸಂದೀಪ್ ಮತ್ತು ಅವರ ತಂಡದವರು ಉಗ್ರರನ್ನು ಹತ್ಯೆ ಮಾಡುತ್ತಾ ಅಲ್ಲಿರುವ ಕೆಲ ಜನರನ್ನು ಹೊರಗಡೆ ಕಳಿಸ್ತಾ ಇರ್ತಾರೆ. ಅಂದ್ರೆ ಈ ವೇಳೆ ಉಗ್ರರು ಹಾರಿಸಿದ ಒಂದು ಗುಂಡೊಂದು ಸಂದೀಪ್ ಅವರನ್ನು ಬಲಿ ತೆಗೆದುಕೊಂಡು ಬಿಟ್ಟಿರುತ್ತೆ. ಆಗ ಸರ್ಕಾರ ಸಂದೀಪ್ ಧೈರ್ಯ ಸಾಹಸ ಮತ್ತು ತ್ಯಾಗ ಬಲಿದಾನಕ್ಕಾಗಿ 2009 ಗಣರಾಜ್ಯೋತ್ಸವದಂದು ಅವರಿಗೆ ಮರಣೋತ್ತರವಾಗಿ ಅಶೋಕ ಚಕ್ರ ಮತ್ತು ರಾಷ್ಟ್ರಪತಿ ಪುರಸ್ಕಾರ ಪ್ರದಾನ ಮಾಡಿ ಗೌರವಿಸಲಾಗುತ್ತದೆ. ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟವಾಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್